ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ನಡೀತಾ ಇದೆ ಕೆಲ ಶಾಸಕರಿಗೆ ಸಿಎಂ ವಿರುದ್ಧ ಬಹಿರಂಗ ಅತೃಪ್ತಿ ಇದೆ ಇದು ಬಿಜೆಪಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ ನೀಡಿದಂತ ಸ್ಟೇಟ್ಮೆಂಟ್ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ನಡೀತಾ ಇದೆ ಕೆಲ ಶಾಸಕರಿಗೆ ಸಿಎಂ ವಿರುದ್ಧ ಅತೃಪ್ತಿಯೂ ಇದೆ ಇದು ಬಿಜೆಪಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ ಅವರ ಹೇಳಿಕೆ ಕೆಲವು ಕಾರಣಕ್ಕಾಗಿ ಕೆಲವು ಶಾಸಕರಿಗೆ ಅತೃಪ್ತಿ ಇದೆ ಸಿಎಂ ವಿರುದ್ಧ ಬಹಿರಂಗ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಆಂತರಿಕ ವಿಚಾರ ಬಹಿರಂಗಗೊಂಡಿರೋದಕ್ಕೆ ಅರುಣ್ ಸಿಂಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅದು ಬಂದಿದ್ದ ಸಿಎಂ ಎಡಿಯೂರಪ್ಪನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಹೈಕಮಾಂಡ್ ನಿರ್ಧಾರಕ್ಕೆ ನನ್ನ ಬೆಂಬಲ ಕಲಬುರ್ಗಿಯಲ್ಲಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ ನೀಡಿದಂತ ಸ್ಟೇಟ್ಮೆಂಟ್ ಇದು ಹಲವಾರು ದಿನಗಳಿಂದ ಪಕ್ಷದಲ್ಲಿ ಒಂದಿಷ್ಟು ಭಿನ್ನಮತ ನಡೆಯತಾ ಇರತಕ್ಕಂತದ್ದು ತಮಗೆಲ್ಲ ಗೊತ್ತೇ ಇದೆ ಸರ್ಕಾರದ ಹಂತದಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಕೆಲಸಗಳು ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ಕೆಲವೊಬ್ಬರು ಬಹಿರಂಗವಾಗಿ ಅತೃಪ್ತಿಯನ್ನು ವ್ಯಕ್ತಪಡಿಸಿರತಕ್ಕಂತದ್ದು ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಇದು ನೋಡಿ ನಾವು ಒಂದು ರಾಷ್ಟ್ರೀಯ ಪಾರ್ಟಿ ರಾಷ್ಟ್ರೀಯ ನೇತೃತ್ವ ಏನು ತೀರ್ಮಾನ ತಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಈ ಸಂದರ್ಭದಲ್ಲಿ ಹೇಳೋದು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಷ್ಟ್ರೀಯ ನೇತೃತ್ವ ಯಾವ ತೀರ್ಮಾನವನ್ನು ತಗೊಳ್ಳುತ್ತೋ ಅದಕ್ಕೆ ನಮ್ಮ ಬೆಂಬಲ ಇದೆ ಹಲವಾರು ದಿನಗಳಿಂದ ಪಕ್ಷದಲ್ಲಿ ಒಂದಿಷ್ಟು ಭಿನ್ನಮತ ನಡೀತಾ ಇರತಕ್ಕಂತದ್ದು ತಮಗೆಲ್ಲ ಗೊತ್ತೇ ಇದೆ ಸರ್ಕಾರದ ಹಂತದಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಕೆಲಸಗಳು ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ಕೆಲವೊಬ್ಬರು ಬಹಿರಂಗವಾಗಿ ಅತೃಪ್ತಿಯನ್ನು ವ್ಯಕ್ತಪಡಿಸಿರತಕ್ಕಂತದ್ದು ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಇದು ನೋಡಿ ನಾವು ಒಂದು ರಾಷ್ಟ್ರೀಯ ಪಾರ್ಟಿ ರಾಷ್ಟ್ರೀಯ ನೇತೃತ್ವ ಏನು ತೀರ್ಮಾನ ತಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಈ ಸಂದರ್ಭದಲ್ಲಿ ಹೇಳೋದು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಷ್ಟ್ರೀಯ ನೇತೃತ್ವ ಯಾವ ತೀರ್ಮಾನವನ್ನು ತಗೊಳ್ಳುತ್ತೋ ಅದಕ್ಕೆ ನಮ್ಮ ಬೆಂಬಲ ಇದೆ ಹಲವಾರು ದಿನಗಳಿಂದ ಪಕ್ಷದಲ್ಲಿ ಒಂದಿಷ್ಟು ಭಿನ್ನಮತ ನಡೀತಾ ಇರತಕ್ಕಂತದ್ದು ತಮಗೆಲ್ಲ ಗೊತ್ತೇ ಇದೆ ಸರ್ಕಾರದ ಹಂತದಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಕೆಲಸಗಳು ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಇನ್ನು ಹೈಕಮಾಂಡ್ ಹೇಳಿದ್ರೆ ಸಿಎಂ ಬಿಎಸ್ವೈ ರಾಜೀನಾಮೆ ನೀಡಲಿ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರೆ ಒಳಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಂದ್ರಕಾಂತ್ ಬೆಲ್ಲದ ನೀಡಿದಂತಹ ಸ್ಪಷ್ಟನೆ ಇದು ಪಕ್ಷದಲ್ಲಿ ಯಡಿಯೂರಪ್ಪ ಅವರನ್ನ ಯಾರು ಬೆಳೆಸಿದ್ದು ತಿಳಿದುಕೊಳ್ಳಬೇಕು ಬಿಎಸ್ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ನಾನು ಚಂದ್ರಕಾಂತ್ ಬೆಲ್ಲದ್ ಮಾಜಿ ಶಾಸಕ ಅರವಿಂದ ಬೆಲ್ಲದ್ ಅವರ ತಂದೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್